ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 59ನೇ ದಿನಕ್ಕೆ ಕಾಲಿಟ್ಟ ಕಾವೇರಿ ಹೋರಾಟ. ಚಳುವಳಿಗೆ ಬೆಂಬಲ ಸೂಚಿಸಿದ ವಿದ್ಯಾರ್ಥಿಗಳು, ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಸಂಸದರ ವಿರುದ್ಧ ಆಕ್ರೋಶ. ಕನ್ನಡ ರಾಜ್ಯೋತ್ಸವ ಕರ್ನಾಟಕ 50ರ ಸಂಭ್ರಮ ಹಿನ್ನೆಲೆ. ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ಕನ್ನಡ ಬಾವುಟ ಹಾರಿಸಿದ ಸ್ವಾಮೀಜಿಗಳು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮೀಜಿ ಭಾಗಿ. ಸೂಕ್ತ ಬಸ್ ಸೌಲಭ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯಾರ್ಥಿಗಳ ವಿರುದ್ಧ ಡಿಪೋ ಮ್ಯಾನೇಜರ್ ದೂರು. ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು. ದಕ್ಷಿಣ ಕ್ಷೇತ್ರ ಮತದಾರರ ಪಟ್ಟಿ ತಯಾರಿಸಲು ಸಿದ್ಧತೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ. ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮನವಿ. ಕೌಟಿಲ್ಯ 6ನೇ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. 7ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕೌಟಿಲ್ಯ ಹೆಸರಿನಲ್ಲಿ ಎಲ್ಲಾ ಅಡಗಿದೆ ಎಂದ ಡಾಕ್ಟರ್ ಚನ್ನಕೃಷ್ಣಯ್ಯ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಬದುಕು ಹಸನು ಮಾಡಿಕೊಳ್ಳಿ ಎಂದ ಆಡಳಿತಾಧಿಕಾರಿ ಶಿವಕುಮಾರ್. ಮಳವಳ್ಳಿಯಲ್ಲಿ ದೇವಾಲಯಕ್ಕೆ ಕನ್ನ ಹಾಕಿದ ಕಳ್ಳರು. ತೊರೆಕಾಡನಹಳ್ಳಿ ಗೇಟ್ ಬಳಿ ಗಾಂಜಾ ಮಾರುತ್ತಿದ್ದ ನಾಲ್ವರ ಬಂಧನ. ಹಲಗೂರು ಪೊಲೀಸರ ಕಾರ್ಯಾಚರಣೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾವೇರಿ ನೀರಿಗಾಗಿ ಮಂಡ್ಯದ ಕಾವೇರಿ ವನದ ಬಳಿ ನಡೆಸುತ್ತಿರುವ ಹೋರಾಟ 59ನೇ ದಿನಕ್ಕೆ ಕಾಲಿಟ್ಟಿದ್ದು, ಮಾಂಡವ್ಯ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೆದ್ದಾರಿ ತಡೆದು ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಹಾಗೂ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಗಿಳಿದ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಸಂಚಾರಕ್ಕೆ ಅಡ್ಡಿಪಡಿಸಿದರು. ಈ ವೇಳೆ ವಿದ್ಯಾರ್ಥಿನಿ ಮಾತನಾಡಿ, ನಮ್ಮ ನೀರು ನಮ್ಮ ಹಕ್ಕಾಗಿದೆ, ರೈತರ ಪರ ನಿಲ್ಲುವುದು ಎಲ್ಲರ ಕರ್ತವ್ಯವಾಗಿದೆ. ನಮ್ಮ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು. ಸರ್ಕಾರ ಈ ಕೂಡಲೇ ರೈತರ ಪರ ನಿಲ್ಲುವ ಕೆಲಸ ಮಾಡಬೇಕು. ಸಂಸದೆ ಸುಮಲತಾ ಅವರು ಕಾವೇರಿ ವಿಚಾರದಲ್ಲಿ ಧ್ವನಿ ಎತ್ತಿ ರೈತರ ಹೋರಾಟವನ್ನು ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನೀರನ್ನು ಉಳಿಸುವ ಕೆಲಸ ಮಾಡಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಕಾವೇರಿ ಅನ್ನೋದು ಕೇವಲ ನೀರಲ್ಲ, ಅದು ನಮ್ಮ ಮಂಡ್ಯ ಜನತೆಗೆ ಶಕ್ತಿ ಅಂತ ಹೇಳ್ಬೋದು, ಬೆನ್ನೆಲುಬು ಅಂತ ಹೇಳ್ಬೋದು. ರೈತ ಹೆಂಗೆ ದೇಶದ ಬೆನ್ನೆಲುಬು, ಹಂಗೆ ಕಾವೇರಿ ನೀರು ರೈತನ ಬೆನ್ನೆಲುಬು. ಹಾಗಾಗಿ ಕಾವೇರಿ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೇವಲ ಇವತ್ತು ಅಂತಲ್ಲ, ಯಾವತ್ತೇ ಕರೆದ್ರೂ ಕೂಡ ನಾವು ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜವರು ಯಾವತ್ತೂ ಬಂದು ಸಪೋರ್ಟ್ ಮಾಡ್ತೀವಿ. ಏನು ಮಂಡ್ಯ ಜಿಲ್ಲೆಯ ಸಂಸದೆ ಅಥವಾ ಸಚಿವರೇನಿದ್ದಾರೆ ಅವರೆಲ್ಲರೂ ಕೂಡ ಇದ್ರ ಕಡೆ ಗಮನ ಕೊಡಬೇಕು. ರೈತರ ಕಡೆ ಗಮನ ಕೊಟ್ಟು ರೈತರ ಸಮಸ್ಯೆ ಏನಿದೆ ಅನ್ನೋದನ್ನ ಆಲಿಸಿ ಅದಕ್ಕೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಮಂಡ್ಯ ಸಂಸದೆ ಏನಿದ್ದಾರೆ ಅವರು ನಮ್ಮ ಒಂದು ಓಟಿಂದ ಆಯ್ಕೆಯಾಗಿ ಬಂದಿರೋರು. ಸೊ ಹಂಗಾಗಿ ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಆಲಿಸಿ, ನಾವು ಕೇಳ್ಕೊತಾ ಇಲ್ಲ, ಆರ್ಡರ್ ಮಾಡ್ತಿದ್ದೀವಿ, ಅಲ್ಲೇ ಹೇಳ್ದಂಗೆ ಆರ್ಡರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ ಮ್ಯಾಮ್, ದೊಡ್ಡವ್ರು ಹೇಳಿದ್ರೆ ಕೇಳ್ತಿರೋ ಏನೋ ಗೊತ್ತಿಲ್ಲ, ಬಟ್ ನಾವು ಯುವಶಕ್ತಿಗಳು, ಯುವಶಕ್ತಿಗಳು ಏನಾದರೂ ಹಿಂದಿರುಗಿ ನಿಂತರೆ ಏನಾಗುತ್ತೆ ಅನ್ನೋದನ್ನ ನೀವು ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀರಾ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಿದ್ದೀವಿ ಅಂತ ಸುಮ್ಮನೆ ಕಡೆಗಣಿಸ್ಬೇಡಿ. ನಮ್ಮಿಂದ ಎಲ್ಲಾನು ಕೂಡ ಆಗುತ್ತೆ, ಏನೂ ಆಗಲ್ಲ ಅಂತ ಅನ್ಕೋಬೇಡಿ, ಎಲ್ಲ ಕೂಡ ಆಗುತ್ತೆ. ದಯವಿಟ್ಟು ಬನ್ನಿ, ಸಮಸ್ಯೆಗಳನ್ನ ಆಲಿಸಿ ಅಂತ ಕೇಳ್ಕೊತೀವಿ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸುನಂದ ಜೈರಾಮ್ ಮಾತನಾಡಿ, ಕಾವೇರಿ ನೀರನ್ನು ಉಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಪ್ರತಿಭಟನೆಯಲ್ಲಿ ಎಸ್ಬಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ, ಕಾವೇರಿ ನದಿ ನೀರಿನ ಹಕ್ಕನ್ನು ನಾವು ಉಳಿಸ್ಕೊಳ್ಳಿಕ್ಕಾಗಿ ನೀರಿಲ್ಲದ ಸಮಯದಲ್ಲಿ ನೀರನ್ನು ಕೇಳುವಂತಹ ಒಂದು ಪ್ರಾಧಿಕಾರದ ಆದೇಶವನ್ನು ಇವತ್ತು ಪಾಲಿಸಲೇಬೇಕಾದಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿರುವ ಕರ್ನಾಟಕ ಸರ್ಕಾರವನ್ನು ಕಾನೂನಿನ ಚೌಕಟ್ಟಿನೊಳಗಿಂದ ಈ ಸಮಸ್ಯೆಯನ್ನು ಹೊರಗೆ ತನ್ನಿ ಅಂತ ಹೇಳುವ ಒತ್ತಾಯದ ಧರಣಿ ಕಾರ್ಯಕ್ರಮ ಮುಂದುವರೆದಿದೆ. ಪ್ರಾಧಿಕಾರದ ಆದೇಶ ಇರುವ 15 ದಿನಗಳವರೆಗೂ ಧರಣಿಯೂ ಕೂಡ ಮುಂದುವರಿಯುತ್ತೆ. ಇವತ್ತು ಏನು ಪ್ರಾಧಿಕಾರ ನಮಗೆ ಬಿಕ್ಕಟ್ಟನ್ನು ಸೃಷ್ಟಿಸಿದೆಯೋ ಆ ಪ್ರಾಧಿಕಾರದ ಆದೇಶವನ್ನು ನಾವು ವಿರೋಧ ಮಾಡ್ತಾ ನಾವು ಈ ಧರಣಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ನಗರಸಭೆ ಮಾಜಿ ಅಧ್ಯಕ್ಷೆ ಅಂಬುಜಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ, ರೈತ ಮುಖಂಡರಾದ ಇಂಡುವಾಳು ಚಂದ್ರಶೇಖರ್, ಕೆ ಬೋರಯ್ಯ,
ಬೋರ್ವೆಲ್ ನಾರಾಯಣ ಕನ್ನಡ ಸೇನೆ ಮಂಜುನಾಥ್ ಮುದ್ದೇಗೌಡ ಸೇರಿದಂತೆ ನೂರಾರು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕರ್ನಾಟಕದ ಜೀವನದಿ ಕಾವೇರಿ ಉಗಮಸ್ಥಾನದ ತಲಕಾವೇರಿಯಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬೇಬಿ ಗ್ರಾಮ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳವರು 68ನೇ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಎಂದು ನಾಮಕರಣ ಆಗಿ 50 ವರ್ಷ ಸಂದ ಪ್ರಯುಕ್ತ ವಿಶೇಷವಾಗಿ ರಾಜ್ಯೋತ್ಸವವನ್ನು ಆಚರಿಸಿದರು. ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಸಿಹಿ ವಿತರಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿ ಎಂದು ಉಭಯ ಶ್ರೀಗಳು ಕಿವಿಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೇಬಿ ಗ್ರಾಮ ಚಂದ್ರವನ ಆಶ್ರಮದ ಶ್ರೀಗಳಾದ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳವರು, ಕನ್ನಡ ಉಳಿಯಬೇಕು ಬೆಳೆಯಬೇಕು ಎಂದರೆ ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಟ್ಟಾರೆಯಾಗಿ ಇರಬೇಕು. ಇವತ್ತು ಗಡಿ ಸಮಸ್ಯೆ, ಜಲ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ನಮ್ಮಲ್ಲಿ ನಮ್ಮ ನಾಡಿನ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇವತ್ತು ಈ ಭಾಗಕ್ಕೆ ಯಾಕೆ ಬಂದಿದ್ದಾರೆ ಅಂತಂದ್ರೆ, ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಪವಿತ್ರವಾದಂತ ನಮ್ಮೆಲ್ಲರ ಜೀವನದಿ ಕಾವೇರಿ ಮಾತೆ ಉಗಮ ಆಗುವಂತ ಸ್ಥಳದಲ್ಲಿ ಕನ್ನಡದ ಧ್ವಜವನ್ನ ಹಾರಿಸಿ ಕನ್ನಡಿಗರಿಗೆ ಭಗವಂತ ಒಳ್ಳೇದು ಮಾಡಲಿ ಭುವನೇಶ್ವರಿ ಅಂತ ಪ್ರಾರ್ಥಿಸುವಂತದ್ದನ್ನ ಒಂದು ಮಾಡಬೇಕು ಅಂತೇಳಿ, ಬಹುಶಃ ಈ ಸಂದರ್ಭದಲ್ಲಿ 68 ವರ್ಷ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಆದರೆ ಮೊದಲು ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಆದಮೇಲೆ ಇದಕ್ಕೆ ಕರ್ನಾಟಕ ಅಂತ ಹೆಸರು ಬಂದಿದ್ದು 50 ವರ್ಷಗಳಾಯಿತು. ಹಾಗಾಗಿ ಕನ್ನಡ ನಾಡು ಅಂತ 50 ವರ್ಷಗಳ ನಾಮಾಂಕಿತವಾದಂತ ಈ ದಿನ ನಾವು ಕನ್ನಡಿಗರಿಗೆ ಕನ್ನಡದ ಹೋರಾಟಗಳು ಬಹಳಷ್ಟು ಗಡಿಪಾಡಾಗಬಹುದು, ನದಿ ತೀರ ನದಿಗಾಗಿ ಆಗಬಹುದು, ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಲಿ, ಕನ್ನಡಿಗರು ಶಾಂತಿ ನೆಮ್ಮದಿ ಸಮಾಧಾನ ಮತ್ತು ತೃಪ್ತಿಯಿಂದ ಆನಂದದಿಂದ ಬದುಕಲಿಕ್ಕೆ ಆ ಭುವನೇಶ್ವರಿ ಅನುಗ್ರಹ, ಜೀವನದಿ ಕಾವೇರಿಯ ಮಾತೆ ಅನುಗ್ರಹ ಇರಲಿ ಅಂತೇಳಿ ನಾವೆಲ್ಲ ಇಬ್ಬರು ಇವತ್ತು ಪ್ರಾರ್ಥಿಸ್ತಾ ಇದ್ದೀವಿ. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀಗಳಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಾತನಾಡಿ, ಕರ್ನಾಟಕದಲ್ಲಿ ಕಾವೇರಿ ಸಮಸ್ಯೆ ಎದ್ದು ಕಾಣುತ್ತಿದೆ, ಬೆಳಗಾವಿ ಭಾಗದಲ್ಲಿ ಗಡಿ ಸಮಸ್ಯೆ ಎದ್ದು ಕಾಣುತ್ತಿದೆ, ಈ ಸಮಸ್ಯೆಗೆ ಪರಿಹಾರ ಎಂದು ಎಂಬ ಪ್ರಶ್ನೆಯನ್ನು ನಮ್ಮನ್ನು ನಾವೇ ಕೇಳಿಕೊಳ್ಳುವಂತಾಗಿದೆ. ಕರ್ನಾಟಕ ಘನ ಸರ್ಕಾರ ಇದಕ್ಕೆ ಉತ್ತರವನ್ನು ಹುಡುಕಿಕೊಡುವ ಅವಶ್ಯಕತೆ ಇದೆ. ಇವತ್ತು ಇಡೀ ಕರ್ನಾಟಕದ ಜನತೆ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇರಬೇಕು ಎಂಬ ದೃಷ್ಟಿಕೋನದಿಂದಲೇ ದಕ್ಷಿಣ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಬೇಬಿ ಗ್ರಾಮ ಶ್ರೀ ರಂಗಪಟ್ಟಣ ಚಂದ್ರವನ ಆಶ್ರಮದ ಈ ಸಂದರ್ಭದಲ್ಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ಉಳ್ಳ, ಶೇಖರ್ ಕುಂಬಾರ, ಸಂಜಯ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ನೂತನವಾಗಿ ಸಿದ್ಧಪಡಿಸುವ ಕಾರ್ಯವು ಈಗಾಗಲೇ ಪ್ರಾರಂಭವಾಗಿದ್ದು, ಅರ್ಹ ಮತದಾರರು ನೋಂದಣಿ ಮಾಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮನವಿ ಮಾಡಿದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿ ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದ್ದೇವೆ. ಅರ್ಹ ಮತದಾರರ ನೋಂದಣಿ ಕಾರ್ಯ ಮಾಡುವ ಕೆಲಸವಾಗುತ್ತಿದೆ. ಇದುವರೆಗೂ 1675 ಶಿಕ್ಷಕರು ಮಾತ್ರ ನೋಂದಣಿಯನ್ನು ಮಾಡಿದ್ದಾರೆ ಎಂದರು. ಅರ್ಜಿ ನಮೂನೆ 19ರಲ್ಲಿ ಅರ್ಜಿಯನ್ನು ಸಲ್ಲಿಸಲು ನವೆಂಬರ್ 6 ಕೊನೆಯ ದಿನಾಂಕವಾಗಿರುತ್ತದೆ. ಶಾಲೆಯ ಶಿಕ್ಷಕರು, ಉಪನ್ಯಾಸಕರು, ಅರ್ಹರಿರುವ ಎಲ್ಲಾ ಮತದಾರರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು, ತಹಸೀಲ್ದಾರ್ ಶಿವಕುಮಾರ ಬಿರಾದರ, DDPU ಚೆಲುವಯ್ಯ, BEO ಮಹದೇವ ಸೌಭಾಗ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ನಗರದ ಅಶೋಕ ನಗರದಲ್ಲಿರುವ ಕೌಟಿಲ್ಯ KAS PSI ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಅಕಾಡೆಮಿ ಸಂಸ್ಥೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ 6ನೇ ಬ್ಯಾಚ್ ತರಬೇತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ 7ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು KV ಶಂಕರಗೌಡ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚನ್ನಕೃಷ್ಣಯ್ಯ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ನಂತರ ಮಾತನಾಡಿ, ಕೌಟಿಲ್ಯ ಎನ್ನುವ ಹೆಸರಿನಲ್ಲಿ ಎಲ್ಲ ಅಡಗಿದೆ. ಕೋಟಿಲಿಂಗ ಹೆಸರಿನಲ್ಲಿ ಬುದ್ಧಿವಂತಿಕೆ, ಚಾಣಾಕ್ಷತೆ ಮತ್ತು ಪರಿಶ್ರಮವಿದೆ. ಪರಿಶ್ರಮ ನಮ್ಮದು, ಯಶಸ್ಸು ನಿಮ್ಮದು ಎನ್ನುವ ವಾಕ್ಯ ಅದ್ಭುತವಾಗಿದ್ದು, ಇದನ್ನೇ ನೀವು ಅಳವಡಿಸಿಕೊಂಡು ಸಾರ್ವಜನಿಕರ ಸೇವೆ ಮಾಡಬೇಕು ಎಂದರು. ಪರಿಶ್ರಮ ನಮ್ಮದು, ಯಶಸ್ಸು ಬಹಳ ಅದ್ಭುತವಾದಂತಹ ಒಂದು ಘೋಷವಾಕ್ಯ. ಇದನ್ನೆಲ್ಲ ನೀವು ಜೀವನದಲ್ಲಿ
ಅಳವಡಿಸ್ಕೋಬೇಕಿದೆ. ಯಾಕೆಂದರೆ ಮುಂದೆ ಭಾವಿ ರಾಷ್ಟ್ರದ ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಪ್ರತಿಭಾವಂತರು ಇಲ್ಲಿದ್ದೀರಿ. ರಾಜ್ಯದ ಸೇವೆಗೆ ಸಂಬಂಧಿಸಿದಂತೆ ಸೇವೆ ಸಲ್ಲಿಸುವಂಥ ಪ್ರತಿಭಾವಂತರು ಇಲ್ಲಿದ್ದೀರಿ. ವಿವಿಧ ರೀಜನ್ಗಳಿಗೆ ಪ್ರಾಂತೀಯ ಒಂದು ವ್ಯಾಪ್ತಿಗೆ ಸೇವೆ ಸಲ್ಲಿಸುವಂತಹ ಪ್ರತಿಭಾವಂತರಿದ್ದೀರಿ. ರಿಯಲಿ ಭಾಳ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟ. ಸಂಸ್ಥೆಯ ಆಡಳಿತ ಅಧಿಕಾರಿ ಎಸ್ಪಿ ಶಿವಕುಮಾರ್ ಮಾತನಾಡಿ, ಕೌಟಿಲ್ಯ ಸಂಸ್ಥೆ ಪ್ರಾರಂಭಿಸಿ 2 ವರ್ಷಗಳಾಗುತ್ತಿದೆ. ನೂರಾರು ಮಂದಿ ವಿದ್ಯಾರ್ಥಿಗಳು ತರಬೇತಿ ಪಡೆದು ಕೆಪಿಎಸ್ಸಿ ಮತ್ತು ಕೆಎಎಸ್ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಸರ್ಕಾರಿ ಕೆಲಸ ಪಡೆದರೆ ಏನು ಮಾಡಬಹುದು ಎನ್ನುವ ಬಗ್ಗೆ ಮಂಡ್ಯ ಜಿಲ್ಲಾ ಜನತೆಗೆ ಮನವರಿಕೆಯಾಗಿಲ್ಲ. ಬಿಎ, ಬಿಎಸ್ಸಿ, ಪಿಎಚ್ಡಿ ಹಾಗೂ ಇತರ ಪದವಿ ಮುಗಿಸಿದ ನಂತರ ಮುಂದೇನು ಎಂಬ ಬಗ್ಗೆ ಚಿಂತಿಸುತ್ತಾರೆ. ಹಾಗಾಗಿ ತರಬೇತಿ ಪಡೆಯಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಕೆಲಸ ಪಡೆಯಬೇಕು. ಆಗ ನಮ್ಮ ಬದುಕು ಹಸನಾಗುತ್ತದೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೋಸ್ಕರ ಹೋಗ್ತಾ ಇರತಕ್ಕಂತ ನಮ್ಮ ಈ ಮಂಡ್ಯ ಭಾಗದ ಜನ, ಮೈಸೂರು ಭಾಗದ ಜನ ಅಥವಾ ರಾಮನಗರ ಭಾಗದ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಕೌಟಿಲ್ಯ ಅಕಾಡೆಮಿಯನ್ನು ತೆರೆದಿರತಕ್ಕಂಥ ವಿಷಯ ಭಾಳ ನಿಧಾನವಾಗಿ ಈಗ ಮುಟ್ತಾ ಇದೆ. ಇದನ್ನು ನಾನು ಯಾಕೆ ಇಲ್ಲಿ ನಿಮ್ಮ ಪ್ರಸ್ತಾಪ ಮಾಡ್ತೇನೆಂದರೆ, ನಮ್ಮ ಮಂಡ್ಯದ ಭಾಗದ ಇರತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಜನರು ಕೂಡ ತುಂಬ ಹೊಟ್ಟೆ ತುಂಬಿದವರು. ಈ ಸರ್ಕಾರಿ ಕೆಲಸಗಳ ಬಗ್ಗೆ ಇವರಿಗೆ ಒಂದು ಏನು ಹೇಳ್ಬೇಕಂತಂದ್ರೆ ಅದಕ್ಕೆ ಮನವರಿಕೆನೇ ಇಲ್ಲ. ಸರ್ಕಾರಿ ಕೆಲಸಗಳನ್ನ ತಗೊಂಡ್ರೆ ನಾವು ಏನು ಮಾಡ್ಬೋದು ಅಂತಂದು ಮನವರಿಕೆನೇ ಇಲ್ಲ ಮಂಡ್ಯ ಜನತೆಗೆ. ಸಾಮಾನ್ಯವಾಗಿ ನಾನು ನೋಡ್ತೇನೆ ಎಲ್ಲರೂ ಕೂಡ SSLC ಪಾಸ್ ಮಾಡ್ಕೋತಾರೆ. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷ ಸಿದ್ದನಗೌಡ ಬಿರಾದರ್, ಸಂಪನ್ಮೂಲ ವ್ಯಕ್ತಿಗಳಾದ ಪಾಂಡುರಂಗ ಮಹಾಂತೇಶ್, ಕೆಆರ್ ಸುನಿತಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 6ನೇ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ 7ನೇ ಬ್ಯಾಚ್ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಆಶ್ರಯದಲ್ಲಿ ಮಂಡ್ಯದ ಕಾವೇರಿ ನಗರದಲ್ಲಿರುವ ಮಹಾಮಾಯ ಪ್ರೈಮರಿ ಶಾಲೆಯಲ್ಲಿ ಉಚಿತ ಮಕ್ಕಳ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಗಿಡಕ್ಕೆ ನೀರೆರೆಯುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಶಿಕ್ಷಣವೇ ಶಕ್ತಿ ಅಂತ ಹೇಳುತ್ತಿದ್ದರು, ಆದರೆ ಆರೋಗ್ಯ ಮುಖ್ಯ ಎನ್ನುವುದು ಕೋವಿಡ್ ನಂತರದಲ್ಲಿ ಅರಿವಿಗೆ ಬಂದಿದೆ ಎಂದರು. ಮಕ್ಕಳು ತಮ್ಮ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳಬೇಕು, ಉತ್ತಮ ಪೌಷ್ಟಿಕ ಆಹಾರಗಳನ್ನು ಸೇವಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಆರೋಗ್ಯ ತಪಾಸಣೆ ಎಷ್ಟು ಮುಖ್ಯ ಅಂತಂದ್ರೆ, ಮಕ್ಕಳಿಗೆ ಆರೋಗ್ಯ ಮೊದಲು ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾ ಇದ್ವಿ. ಶಿಕ್ಷಣವೇ ಮೊದಲೇ ಪಾತ್ರನೇ ಬರ್ತಾ ಇದ್ದೀವಿ, ಶಿಕ್ಷಣ ಶಕ್ತಿ ಅಂತ. ಆದರೆ ಈಗ ಆರೋಗ್ಯ ಮೊದಲೇ ಅಂತ ಕೋವಿಡ್ ಬಂದ ನಂತರ ನಮ್ಗೆ ಗೊತ್ತಾಯಿತು, ಮೊದಲು ಆರೋಗ್ಯನೇ ಫಸ್ಟ್ ನಾವು ಕಾಪಾಡ್ಕೋಬೇಕು. ಆರೋಗ್ಯ ಇಲ್ಲ ಅಂತಂದರೆ ಯಾವುದೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ, ಮತ್ತು ಶಿಕ್ಷಣನೇ ಹಿಂದಕ್ಕೆ ಆರೋಗ್ಯ ಅಂತ ಅನ್ನುವಂಥದ್ದು ಬಂದಿದ್ದೇ ಕೋವಿಡ್ ನಂತರ ನಮ್ಮ ಮುಖ್ಯವಾದಂಥದ್ದಾಗಿತ್ತು. ಅಂಥ ಆರೋಗ್ಯ ಕಾರ್ಯಕ್ರಮವನ್ನು ಈ ದಿನ ಇಟ್ಕೊಂಡಿದ್ದಾರೆ. ಯಶಸ್ವಿಯಾಗಿ ಮಕ್ಕಳಿಗೆಲ್ಲ ಆರೋಗ್ಯ ತಪಾಸಣೆ ನಡೆಸಿ ಮತ್ತು ಅವರೆಲ್ಲ ಉತ್ತಮವಾದ ಆರೋಗ್ಯವನ್ನು ಒಂದು ಮಕ್ಕಳು ಬೆಳವಣಿಗೆಯಲ್ಲಿ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಹಿಂದಿನಿಂದಲೇ ಶಿಸ್ತು ಮತ್ತು ಆಹಾರ ಕ್ರಮಗಳು ಮತ್ತು ವ್ಯಾಯಾಮ ಇವೆಲ್ಲ ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಡಾಕ್ಟರ್ HCL ಮಾತನಾಡಿ, ಆರೋಗ್ಯವೇ ಮನುಷ್ಯನ ಆಸ್ತಿಯಾಗಿದೆ. ಆರೋಗ್ಯ ಇಲ್ಲದಿದ್ದರೆ ಆಸ್ತಿಯೂ ಹಾಳಾಗುತ್ತದೆ. ಹಾಗಾಗಿ ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಆರೋಗ್ಯದ ಬಗ್ಗೆ ಮಕ್ಕಳಿಗೆ ಕೆಳಹಂತದಿಂದಲೇ ಅರಿವು ಮೂಡಿಸಬೇಕು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಆರೋಗ್ಯ ಮತ್ತು ಶುಚಿತ್ವದ ಬಗ್ಗೆ ತಿಳಿ ಹೇಳಬೇಕು ಎಂದು ತಿಳಿಸಿದರು. ಆರೋಗ್ಯವೇ ನಮ್ಮ ಮನುಷ್ಯನ ಒಂದು ದೊಡ್ಡ ಆಸ್ತಿ ಅಂತ ಹೇಳಬೇಕು. ಯಾಕೆಂದರೆ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ನೀವು ಏನೇ ಮಾಡಿ ಯಾವ ಆಸ್ತಿನೇ ಮಾಡಿ ಎಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಅವೆಲ್ಲ ಹಾಳಾಗುತ್ತೆ. ಕೆಲವು ಜನಗಳು ಆರೋಗ್ಯದ ಮೇಲೆ ಅದ್ರ ಭಾವನೆ ಏನೂ ಹರಿಸ್ಕೊಳ್ಳದೆ ಆಸ್ತಿ ಮಾಡಲಿಕ್ಕೆ ಹೋಗಿ ಆರೋಗ್ಯ ಕೆಡಿಸ್ಕೊಳ್ತಾರೆ. ಕೊನೆಗೆ ತನ್ನ ಆರೋಗ್ಯ ಕೆಡಿಸ್ಕೊಂಡು ಅವನು ಮಾಡಿದಂಥ ಸಂಪತ್ತೆಲ್ಲ ಎಲ್ಲ ಅಲ್ಲೇ ಹಾಳಾಗುತ್ತೆ. ಅವ್ರಿಗೆ ಗಳಿಸಿದಂಥ ಹಣ ಎಲ್ಲ ಆರೋಗ್ಯನ ಕೆಡಿಸ್ಕೊಂಡು ಅಲ್ಲೇ ಹಾಳಾಗುತ್ತೆ. ಹಾಗಾಗಿ
ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ತಪಾಸಣೆ ನಡೆಸಲಾಯಿತು ಹಾಗೂ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಸಮಾಜ ಸೇವಕ ಕಿರಂಗೂರು ರಾಮಚಂದ್ರ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಹಾಮಾಯ ಪ್ರೈಮರಿ ಶಾಲೆ ಅಧ್ಯಕ್ಷ ಗೀತಾ ಕಾಮತ್ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೂತೇರ ಮಹದೇವು ಸೇರಿದಂತೆ ಇತರರು ಇದ್ದರು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭ ಅವರ ವಿರುದ್ಧ ದೂರು ದಾಖಲಿಸಲು ಮುಂದಾದ ಡಿಪೋ ವ್ಯವಸ್ಥಾಪಕರನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಪಾಂಡವಪುರದಲ್ಲಿ ಜರುಗಿದೆ ವಿದ್ಯಾರ್ಥಿಗಳನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಕೇಸು ದಾಖಲಿಸುತ್ತಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಪಾಂಡವಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುತ್ತಿದ್ದಾಗ ಗ್ರಾಮಸ್ಥರ ಮನವಿ ಮೇರೆಗೆ ಪೊಲೀಸ್ ಠಾಣೆಗೆ ಆಗಮಿಸಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಡಿಪೋ ಮ್ಯಾನೇಜರ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಜೈಲಿಗೆ ಕಳಿಸು ಅಂತ ದೂರು ಕೊಡ್ತೀಯ ತಾಕತ್ತಿದ್ದರೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಕಳಿಸು ನೋಡೋಣ ಜನರೇ ನಿನಗೆ ಕಂಬಕ್ಕೆ ಕಟ್ಟಿ ಹಾಕಿ ಬುದ್ಧಿ ಕಲಿಸುತ್ತಾರೆ ಎಂದು ತರಾಟೆ ತೆಗೆದುಕೊಂಡರು ಶ್ರೀಹರ್ಷ ಸಮಾಜ ಸೇವಾ ಫೌಂಡೇಶನ್ ಆಶ್ರಯದಲ್ಲಿ ದಿವಂಗತ ಕೆಎಂ ಹರ್ಷ ಅವರ ಪ್ರಥಮ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಬಡ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪ್ರೋತ್ಸಾಹ ಧನ ವಿತರಣೆ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ನವೆಂಬರ್ 4 ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಹರ್ಷ ಸಮಾಜ ಸೇವಾ ಫೌಂಡೇಶನ್ ಸಂಚಾಲಕ ಡಿ ದೇವರಾಜ ಕೊಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜ ಸೇವೆ ಮತ್ತು ಯುವಜನ ಚಟುವಟಿಕೆಯಲ್ಲಿ ಕಳೆದ 3 ದಶಕಗಳಿಂದ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಪ್ರಸ್ತುತ ಸಾವಯವ ಕೃಷಿ ಹಾಗೂ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಹಾಗೂ ಮಾರಾಟಕ್ಕಾಗಿ ರೈತರನ್ನು ಉತ್ತೇಜಿಸುತ್ತಾ ಜನಸಮುದಾಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಕಾರ್ಯಸವಾಡಿ ಮಹದೇವು ಅವರ ಪುತ್ರ ಅವರು ಅಕಾಲಿಕ ಮರಣ ಹೊಂದಿ 1 ವರ್ಷವಾಗಿದ್ದು ಅವರ ಪುಣ್ಯಸ್ಮರಣೆ ಅಂಗವಾಗಿ ನವೆಂಬರ್ 4 ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಸೈನಿಕ ವರ್ಗದ ನಾಟಿ ಹಾಕುವ ಮತ್ತು ಪೌರ ಕಾರ್ಮಿಕ ಮಹಿಳೆಯರಿಗೆ ಕಾಯಕ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದರು ಪೌರ ಕಾರ್ಮಿಕರ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ 5 ಮಕ್ಕಳಿಗೆ ತಲಾ 3,000 ರುಗಳ ಪ್ರೋತ್ಸಾಹ ಧನ ವಿತರಣೆ ಹಾಗೂ ತಾಲೂಕು ಜಾನಪದ ಪರಿಷತ್ತಿನ ಹಿರಿಯ ಜಾನಪದ ಗಾಯಕ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಪ್ರತಿ ವರ್ಷ ಹರ್ಷ ಫೌಂಡೇಶನ್ ಹೆಸರಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಕಳೆದ ಇವರ ಪ್ರಥಮ ಪುಣ್ಯಸ್ಮರಣೆ ದಿನನೇ ಹೇಳಿದ್ವಿ ಅದೇ ರೀತಿ ಈಗ ವಾರ್ಷಿಕ ಪುಣ್ಯಸ್ಮರಣೆಯ ಅಂಗವಾಗಿ ಹಲವಾರು ಬಗೆಯ ಸಮಾಜಮುಖಿ ಕೆಲಸಗಳನ್ನ ಫೌಂಡೇಶನ್ ವತಿಯಿಂದ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ದಿನಾಂಕ ನವೆಂಬರ್ 4 ಶನಿವಾರ ಬೆಳಿಗ್ಗೆ 10:30 ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ಬಡ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಕ್ಕಂಥದ್ದು
ಬಡವ ಬಡವ ಮಕ್ಕಳಿಗೆ ವಿದ್ಯಾರ್ಜನೆಗೋಸ್ಕರ ಸಹಾಯ ಆಗಲಿ ಅಂತ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಅರ್ಷನ ಹೆಸರಿನಲ್ಲಿ ನುಡಿ ನಮನ ಕಾರ್ಯಕ್ರಮ ಇಷ್ಟು ಕಾರ್ಯಕ್ರಮಗಳನ್ನು ನವೆಂಬರ್ 4ರಂದು ಶನಿವಾರ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಪುಟ್ಟಸ್ವಾಮಿ, ಮಂಜೇಶ್, ಗುಣಶೇಖರ್ ಇತರರು ಇದ್ದರು. ಹಲವಾರು ವರ್ಷಗಳು ಭಾರತೀಯ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ ಮೇ ತಿಂಗಳ ಹಿಂದೆಯಷ್ಟೇ ಸೇವೆಯಿಂದ ನಿವೃತ್ತಗೊಂಡಿದ್ದ ನಿವೃತ್ತ ಸೇನಾಧಿಕಾರಿಯೊಬ್ಬರು ಹೃದಯಾಘಾತದಿಂದ ನಿಧನರಾಗಿರುವ ಘಟನೆ ಮಳವಳ್ಳಿಯಲ್ಲಿ ಜರುಗಿದೆ. ತಾಲೂಕಿನ ಸುಜಲೂರು ಗ್ರಾಮದ ಬಿಎಸ್ಎಫ್ನ ನಿವೃತ್ತ ಎಸ್ಐ ಕಳೆದ 40 ವರ್ಷಗಳ ಕಾಲ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ಸ್ವಗ್ರಾಮ ಸುಜಲೂರಿನಲ್ಲಿ ವಾಸವಿದ್ದರು. ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಾಯಂಕಾಲ ಅಸುನೀಗಿದರು ಎಂದು ವರದಿಯಾಗಿದೆ. ನೀರಿನ ದರ ಪರಿಷ್ಕರಣೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮಂಡ್ಯ ನಗರಸಭಾ ಸದಸ್ಯ ಶ್ರೀಧರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ನಗರದ ನೀರಿನ ದರ ಪರಿಷ್ಕರಣೆ ಮಾಸಿಕ 120 ರೂಪಾಯಿ ಇದ್ದ ದರವನ್ನು 282 ರೂಪಾಯಿಗಳಿಗೆ ಏರಿಕೆ ಮಾಡಿರುವ ಬಗ್ಗೆ 2018ರಂದು ದರವನ್ನು ಅವೈಜ್ಞಾನಿಕವಾಗಿ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವ ದೂರುಗಳು ಕೇಳಿಬಂದಿದ್ದು, ನಾಗರಿಕರು ಸಹ ಹಲವಾರು ಸಂಘಟನೆಗಳೊಂದಿಗೆ ಸೇರಿ ಪ್ರತಿಭಟನೆ ನಡೆಸಿದ್ದರು. ಜೊತೆಗೆ ನ್ಯಾಯಾಲಯಕ್ಕೆ ನಿಗದಿ ಸಂಬಂಧ ಮೊಕದ್ದಮೆ ದಾಖಲಿಸಿದ್ದರು ಎಂದು ತಿಳಿಸಿದರು. ಪ್ರಸ್ತುತ ಶಾಸಕ ಗಣಿಗ ರವಿಕುಮಾರ್ ಗೌಡ ಹಾಗೂ ಕೃಷಿ ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ವಿಶೇಷ ಕಾಳಜಿ ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರ ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ನಡೆದ ಮಂಡ್ಯ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ದರ ಪರಿಷ್ಕರಣೆಗೆ ಸೂಚಿಸಿದ್ದಲ್ಲದೆ ಬಡ್ಡಿ ದರವನ್ನು ಮನ್ನಾ ಮಾಡಬೇಕೆಂದು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ ಮುಖ್ಯಮಂತ್ರಿಗಳು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮತ್ತು ಶಾಸಕ ಗಣಿಗ ರವಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೆ ತಂದು ಈ ತರ ತೊಂದರೆಗಳಿದೆ, ಮಂಡ್ಯ ನಾಗರಿಕರಿಂದ ಸದಸ್ಯರುಗಳು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ತಿಳಿಸ್ತಾಗಲೇ ತಕ್ಷಣನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಅದಕ್ಕೆ ಸ್ಪಂದಿಸಿ ನಮ್ಮ 31/10/2023 ಮಂಡ್ಯ ನಮ್ಮ ಏನು ಪ್ರಗತಿ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಪ್ರಗತಿ ಸಭೆಯಲ್ಲಿ ಕೂಡಲೇ ಅದಕ್ಕೆ ಸ್ಪಂದಿಸಿ ನಮ್ಮ ಪೌರಾಡಳಿತ ಡೈರೆಕ್ಟರ್ಗೆ ಅಲ್ಲೇ ಸೆಕ್ರೆಟರಿ ಅವ್ರಿಗೆ ದೂರವಾಣಿ ಮುಖಾಂತರ ಇದು ದರ ಪರಿಷ್ಕರಣೆ ಆಗಲೇಬೇಕು ಅಂತೇಳಿ ಸೂಚನೆ ಕೊಟ್ಟರು. ಮತ್ತು ಸ್ಥಳದಲ್ಲೇ ಇದ್ದಂಥ ಚೀಫ್ ಇಂಜಿನಿಯರ್ಗೂ ಕೂಡ ಈ ದರ ಪರಿಷ್ಕರಣೆ ಮಾಡಿ ಏನೀಗ ಅನುಮೋದನೆ ಆಗಿದೆ ಅದರಂತೆ ನಡ್ಕೋಬೇಕು ಅಂತೇಳಿ ಸೂಚಿಸಿದ್ದಾರೆ. ಇದು ನಮ್ಮ ಮಂಡ್ಯ ನಾಗರಿಕರಿಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ನಹೀಂ, ಜಿಕೆ ಶ್ರೀನಿವಾಸ್, ಎಂಸಿ ಶಿವಪ್ರಕಾಶ್, ಜಾಕೀರ್ ಸೇರಿದಂತೆ ಇತರರು ಇದ್ದರು. ಮಳವಳ್ಳಿ ತಾಲೂಕಿನ 2 ಪ್ರಮುಖ ದೇವಾಲಯಗಳ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಅಲ್ಲಿದ್ದ ಗೋಲಕಗಳನ್ನು ದೋಚಿ ಪರಾರಿಯಾಗಿರುವ ಕೃತ್ಯ ಜರುಗಿದೆ. ಬಿಜಿಪುರ ಮಠದ ಆಡಳಿತಾಧಿಕಾರಿ ಶ್ರೀ ಭರತ್ ಅರಸ್ ಅವರು ಮಾತನಾಡಿ, 1 ತಿಂಗಳ ಹಿಂದೆಯಷ್ಟೇ ಬಿಜಿಪುರ ಮಠದಲ್ಲಿ ಸಹ ಗೋಲಕವೊಂದು ಕಳುವಾಗಿದ್ದು ಅದರ ಸುಳಿವು ಇನ್ನೂ ಪತ್ತೆಯಾಗದಿರುವಾಗಲೇ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಸಹ ಗೋಲಕ ಕಳುವಾಗಿರುವುದು ಕಳವಳಕಾರಿಯಾಗಿದ್ದು ಈ ಬಗ್ಗೆ ಪೊಲೀಸರು ಆರೋಪಿಗಳ ಪತ್ತೆಗೆ ಹೆಚ್ಚಿನ ಕ್ರಮ ವಹಿಸಬೇಕು ಎಂದು ಕೋರಿದರು. ಅಂದ್ರೆ ಈಗ ಕಳೆದ ಒಂದು ವಾರದಲ್ಲಿ ಅದನ್ನ ಒಂದು ವಾರದಿಂದ 10 ದಿನ 20 ತಾರೀಕು ಸಮಯದಲ್ಲಿ ಖಾಲಿ ಮಾಡಿರುವಂತದ್ದು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ವಾರ 3 ವಾರದಿನ ಒಂದು 5,000 ನಗದು ಕಳವಾಗಿರ್ಬೋದು. ಇದಲ್ಲದೆ ಇದೇ ಪೊಲೀಸ್ ಠಾಣೆ ವ್ಯಾಪ್ತಿಯ ವಾಸುಹಳ್ಳಿ ಬೋರೆ ಬಳಿ ಇರುವ ಶ್ರೀ ಬೀರೇಶ್ವರ ದೇವಾಲಯದ ಬೀಗ ಸಹ ಮುರಿದು ಒಳನುಗ್ಗಿರುವ ದುಷ್ಕರ್ಮಿಗಳು ದೇವಾಲಯದಲ್ಲಿದ್ದ ಗೋಲಕವನ್ನು ಒತ್ತೊಯ್ಯುತ್ತಿರುವ ದೃಶ್ಯ ದೇವಾಲಯದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಗೋಲಕದ ಹಣವನ್ನು ದೋಚಿ ಗೋಲಕವನ್ನು ಸ್ವಲ್ಪ ದೂರದಲ್ಲಿ ಬಿಸಾಡಿ ಕಳ್ಳರು ಪರಾರಿಯಾಗಿದ್ದಾರೆ. 2 ದೇವಾಲಯಗಳಿಗೆ ಭೇಟಿ ನೀಡಿದ ಬೆಳಕವಾಡಿ ಠಾಣೆ ಪಿಎಸ್ಐ ಅಶೋಕ್ ಘಟನೆಯ ಪರಿಶೀಲನೆ ನಡೆಸಿದ್ದಾರೆ.
ಬೆಳಗವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣದಿಂದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಜೂನಿಯರ್ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನವರೆಗೂ ಸಂಚರಿಸುವ ನಗರ ಸಾರಿಗೆ ವ್ಯವಸ್ಥೆಗೆ ಶಾಸಕ ಎಚ್ಟಿ ಮಂಜು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ತಾಲೂಕಿನ ಎಲ್ಲರ ಸಹಕಾರದಿಂದ ನನ್ನನ್ನು ಶಾಸಕರಾಗಿ ಮಾಡಿದ್ದಾರೆ, ನನಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಇಷ್ಟೇ ಅಲ್ಲದೆ ನೂರಾರು ಕೆಲಸಗಳನ್ನು ಮಾಡುವ ಹಂಬಲವನ್ನು ತುಂಬಿಕೊಂಡಿದ್ದೇನೆ. ತಾಲೂಕಿನ ಎಲ್ಲಾ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದೇ ನನ್ನ ಅಭಿಲಾಷೆಯಾಗಿದೆ. ಇಂತಹ ಸಂದರ್ಭ ಬಂದರೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಬರದಂತೆ ನೋಡಿಕೊಳ್ಳುವುದು ನನ್ನ ಬಹುದೊಡ್ಡ ಜವಾಬ್ದಾರಿಯಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಬಸ್ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಚೆನ್ನಾಗಿ ಓದಿ ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿ ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ, ಊರಿಗೆ, ಗುರು ಹಿರಿಯರಿಗೆ, ತಮ್ಮ ತಾಲೂಕಿಗೆ ಉತ್ತಮ ಹೆಸರನ್ನು ತರುವ ಕೆಲಸವನ್ನು ಮಾಡಿದಾಗ ನಾವು ಮಾಡಿಕೊಟ್ಟ ಕೆಲಸಕ್ಕೆ ಸಾರ್ಥಕ ಸೇವೆ ಸಲ್ಲಿಸಿದಂತೆ ಎಂದು ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಿ ಶುಭ ಕೋರಿದರು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸಹ ಅಲ್ಲಿಂದ ನಡ್ಕೊಂಡು ಹೋಗ್ತೇನೆ. ಇಲ್ಲಿಂದ ಶೈಕ್ಷಣಿಕ ಎರಡೂವರೆ ದೂರ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಸಾರ್ವಜನಿಕರು, ನಮ್ಮ ವಿದ್ಯಾರ್ಥಿಗಳು ನಮ್ಮದನ್ನು ಬಸ್ ಕಳಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಅದರಲ್ಲಿ ಕೋವಿಡ್ ಕಾಲೇಜ್ಗೆ ಇಷ್ಟೇ ಪ್ರಾಬ್ಲಮ್ ಇದೆ. ಅಕ್ಕಪಕ್ಕ ಸ್ವಲ್ಪ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ತನಕ ಹೋಗುತ್ತೆ ಬಸ್ಸು ಅಲ್ಲಿ ತನಕ ಬಸ್ಸುಗಳ ಗುರಿ ಬಿಡೋಕ್ಕೆ ಮನವಿ ಮಾಡ್ತೀನಿ. ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಡಿವಿಷನ್ ಕಂಟ್ರೋಲ್ ಡಿ ಸಿ ಅವ್ರಿಗೆ ಅವ್ರಿಗೆ ಹೇಳಿದೆ. ಪಾಪ ಅವರು ಇಲಾಖೆಯವರು ಸ್ವಲ್ಪ ಪೂರ್ ಕೊಟ್ಸ್ಕೊಂಡು ರೆಕಮೆಂಡೇಷನ್ ಇದೆ. ಹಂಗಾಗಿ ಇವತ್ತಿಂದ ಎರಡು ಟೈಮ್ ಆಗಿ 9 ಗಂಟೆಗೆ ಎರಡು ಟ್ರಿಪ್ಪು ಮುಟ್ಟಿತ್ತು. ಎರಡರಿಂದ 3 ಟ್ರಿಪ್ಪು, ಬೆಳಗ್ಗೆಯಿಂದ 3 ಟ್ರಿಪ್ಪು, ಸಂಜೆಯಿಂದ 3 ಟ್ರಿಪ್ಪು. ಆ ಟ್ರಿಪ್ಪನ್ನು ಒಂದು 4 ಗಂಟೆ ಮೇಲೆ ನಂತರ 4 ಟ್ರಿಪ್ ಆ ಕಡೆಯಿಂದ ಈ ಕಡೆಯಿಂದ ಬೆಳಗ್ಗೆ ಮಾರ್ನಿಂಗು 9 ಗಂಟೆ ಮೇಲೆ ನಾನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿರೋ ದೃಷ್ಟಿಯಿಂದ. ಬಹುದಿನದ ಬೇಡಿಕೆಯನ್ನು ಈಡೇರಿಸಿದ ಶಾಸಕ ಎಚ್ಡಿ ಮಂಜು ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಜೈಕಾರ ಕೂಗಿ ವಿದ್ಯಾರ್ಥಿಗಳು ಸಂಭ್ರಮಿಸಿ ಬಸ್ಸಿನಲ್ಲಿ ತಮ್ಮ ತಮ್ಮ ಕಾಲೇಜಿಗೆ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಬಸ್ ಡಿಪೋ ವಿಭಾಗದ ವ್ಯವಸ್ಥಾಪಕ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ತಿರ್ನೇನಹಳ್ಳಿ ಬಲದೇವ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೌಡೇನಹಳ್ಳಿ ನಾಗರಾಜು, ಸಂತೆಬಾಚಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಹಲವರು ಇದ್ದರು. ಮಳವಳ್ಳಿ ತಾಲೂಕು ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ತೊರೆಕಾಡ್ನಹಳ್ಳಿ ಗೇಟ್ ಬಳಿ ಗಾಂಜಾ ಮಾರುತ್ತಿದ್ದ 4 ಜನರನ್ನು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಬಂಧಿಸಿದ್ದಾರೆ. ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ತೊರೆಕಾರ್ನಹಳ್ಳಿ BWST ಗೇಟ್ ಬಳಿ ಗಾಂಜಾ ಮಾರಲು ಬಂದ 4 ಜನರನ್ನು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಬಂಧಿಸಿದ್ದಾರೆ. ಕಮಲಾ ಕುಮಾರ್, ಮಾದಯ್ಯ, ಭರತ್ ಕುಮಾರ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 300 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಮಳವಳ್ಳಿ DYSP ಕೃಷ್ಣಪ್ಪ ಭೇಟಿ ನೀಡಿದರು. ಕಾರ್ಯಾಚರಣೆಯಲ್ಲಿ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್, ಹಲಗೂರು PSI ಮಹೇಂದ್ರ, ಸಿಬ್ಬಂದಿಗಳಾದ ರಿಯಾಜ್, ನಾಗೇಂದ್ರ, ಸಿದ್ದು, ಚುಳುಕಿ, ಫಾರೂಕ್ ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಗರ್ವದ ಹೆಣ್ಣಿಗೆ ಧರ್ಮದ ಗಂಡ ಅಥವಾ ಸಾವಿಗೆ ಸೋಲದ ಸಹೋದರಿ ಪೌರಾಣಿಕ ನಾಟಕ ಯಶಸ್ವಿಯಾಗಿ ನಡೆಯಿತು. ಗರ್ವದ ಹೆಣ್ಣಿಗೆ ಧರ್ಮದ ಗಂಡ ಅಥವಾ ಸಾವಿಗೆ ಸೋಲದ ಸಹೋದರಿ ಪೌರಾಣಿಕ ನಾಟಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಭಾಗವಹಿಸಿ, ನಾಟಕಗಳು ನಮ್ಮ ಸಂಸ್ಕೃತಿ ಪ್ರತಿಬಿಂಬವಿದ್ದಂತೆ ಪುರಾತನ ಕಾಲದಲ್ಲಿ ಸಮಾಜದಲ್ಲಿ ಮನೆ ಮಾಡಿದ್ದ ಮೌಢ್ಯವನ್ನು ನಾಟಕಗಳ ಮೂಲಕ ಎತ್ತಿ ತೋರಿಸಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ನಾಟಕ ನೋಡುವ ಹವ್ಯಾಸ ಕಡಿಮೆಯಾಗುತ್ತಿದ್ದು ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ನಾಟಕ ಹೆಚ್ಚೆಚ್ಚು ನೋಡುವುದರ ಮೂಲಕ ನಾಟಕ ಕಲೆ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಈ ನಾಟಕದ ಪ್ರತಿಯೊಂದು ಇದರಲ್ಲಿ ಒಂದು ನಾಟಕ ಅಥವಾ ಕತೆ, ಮಕ್ಕಳಿಗೆ ಕತೆ, ಪುಟ್ಟ ಪುಟ್ಟ ಕತೆಗಳಿರ್ತವೆ, ಕವನಗಳಿರ್ತವೆ. ಅದರಲ್ಲಿ ನಾಟಕ ಅಥವಾ ಕತೆನ ಓದಿದ ಮೇಲೆ ನೀತಿ ಪಾಠ ಅನ್ನೋದು ಒಂದು ಇರುತ್ತೆ. ಆ ನೀತಿ ಪಾಠನ ನಾವು ಅನುಸರಿಸಬೇಕಾಗಿರ್ತಕ್ಕಂಥದ್ದು. ಉಳಿಕೆಯನ್ನು ಪಾತ್ರಗಳು ಬೇಕಾದಷ್ಟು ಬರ್ತವೆ, ಆ ಕಥೆನಲ್ಲಿ ಬೇಕಾದಷ್ಟು ಒಕ್ಕಣೆಗಳಿರ್ತವೆ. ಅಂತಿಮವಾಗಿ ಬೇಕಾಗುವಂಥದ್ದು ನೀತಿ ಪಾಠ. ಅದನ್ನು ಮಾರಲ್ ಆಫ್ ದ ಸ್ಟೋರಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು. ಎಲ್ಲವುದರಲ್ಲೂ ಮಾರಲ್ ಆಫ್ ದ ಸ್ಟೋರಿ ಏನಿರುತ್ತೆ ಅಂದರೆ ಕೆಟ್ಟದ್ದು ಯಾವುದೂ ಇರಲ್ಲ, ಒಳ್ಳೆಯದೇ ಇರುತ್ತೆ.
ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿತಾ, ಲಯನ್ಸ್ ಕ್ಲಬ್ ವಾಸು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರೀತಿ ಬೈರನಾಯಕ, ಶಿಕ್ಷಕ ಸುಬ್ರಹ್ಮಣ್ಯ, ಎಂಪಿ ವಿಜಯಕುಮಾರ್, ಉಮೇಶ್, ಸಚಿನ್, ಮನೋಹರ್, ಆನಂದ್, ಜಯರಾಮೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. 59ನೇ ದಿನಕ್ಕೆ ಕಾಲಿಟ್ಟ ಕಾವೇರಿ ಹೋರಾಟ. ಚಳುವಳಿಗೆ ಬೆಂಬಲ ಸೂಚಿಸಿದ ವಿದ್ಯಾರ್ಥಿಗಳು, ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಸಂಸದರ ವಿರುದ್ಧ ಆಕ್ರೋಶ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ 50ರ ಸಂಭ್ರಮ ಹಿನ್ನೆಲೆ. ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ಕನ್ನಡ ಬಾವುಟ ಹಾರಿಸಿದ ಸ್ವಾಮೀಜಿಗಳು, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮೀಜಿ ಭಾಗಿ. ಸೂಕ್ತ ಬಸ್ ಸೌಲಭ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯಾರ್ಥಿಗಳ ವಿರುದ್ಧ ಡಿಪೋ ಮ್ಯಾನೇಜರ್ ದೂರು. ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು. ದಕ್ಷಿಣ ಕ್ಷೇತ್ರ ಮತದಾರರ ಪಟ್ಟಿ ತಯಾರಿಸಲು ಸಿದ್ಧತೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ. ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮನವಿ. ಕೌಟಿಲ್ಯ 6ನೇ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. 7ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕೌಟಿಲ್ಯ ಹೆಸರಿನಲ್ಲಿ ಎಲ್ಲಾ ಅಡಗಿದೆ ಎಂದ ಡಾಕ್ಟರ್ ಚನ್ನಕೃಷ್ಣಯ್ಯ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಬದುಕು ಹಸನು ಮಾಡಿಕೊಳ್ಳಿ ಎಂದ ಆಡಳಿತಾಧಿಕಾರಿ ಶಿವಕುಮಾರ್. ಮಳವಳ್ಳಿಯಲ್ಲಿ ದೇವಾಲಯಕ್ಕೆ ಕನ್ನ ಹಾಕಿದ ಕಳ್ಳರು. ತೊರೆಕಾಡನಹಳ್ಳಿ ಗೇಟ್ ಬಳಿ ಗಾಂಜಾ ಮಾರುತ್ತಿದ್ದ ನಾಲ್ವರ ಬಂಧನ. ಹಲಗೂರು ಪೊಲೀಸರ ಕಾರ್ಯಾಚರಣೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.